ಚಾನಲ್ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಅದೇನಪ್ಪ ಅಂದರೆ ನಮಗೆ ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ ಇದೆ, ಏನಾದರೂ ಹೋಮ್ ರೆಮಿಡಿ ತಿಳಿಸಿ ಆ್ಯಂಡ್ ಪರ್ಮಿನೆಂಟ್ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಿಳಿಸ್ಕೊಡಿ ಅಂತ ಕೇಳ್ತಾನೆ ಇರ್ತೀರ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸಿಗೋವಂಥ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಹೇಗೆ ಪಿಂಪಲ್, ಪಿಂಪಲ್ ಮಾರ್ಕ್ ಆ್ಯಂಡ್ ಪರ್ಮಿನೆಂಟ್ ವೈಟನಿಂಗ್ ಸ್ಕಿನ್ ಪಡ್ಕೊಳ್ಳೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಡೈಲಿ ಬೇಸಸ್ಸಾಗಿ ಮಾಡ್ತಾ ಬನ್ನಿ ಫ್ರೆಂಡ್ಸ್, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೇಸಲ್ಲಿ ಮ್ಯಾಜಿಕ್ ನಡೆಯುತ್ತೆ. ಓಕೆ, ಅಂದರೆ ಟ್ಯಾನ್ ರಿಮೂವ್ ಆಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ ಆ್ಯಂಡ್ ನ್ಯಾಚುರಲಾಗಿ ಸ್ಕಿನ್ ವೈಟನಿಂಗ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಈ ಫೇಸ್ ಪ್ಯಾಕ್ ಏನು ಮಾಡೋದು ಅಂತ ಹೋಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು, ಅಸ್ನಿ ಎಸ್, ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೋಗಿ ಕ್ವಿಕ್ಕಾಗಿ ನೋಡ್ಕೊಳ್ಳಿ. ಒಂದು ಖಾಲಿ ಬೌಲ್ ತೊಗೊಳ್ಳಿ, ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. ಗೈಸ್, ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಆರೆಂಜ್ ಪುಡಿ. ನೀವು ಆರೆಂಜ್ನ ಒಣಗಿಸ್ಕೊಂಡು ಕೂಡ ಮಾಡ್ಕೋಬೋದು, ಈ ಥರ ಲೋಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ನಾನಿಲ್ಲಿ ಬಂಜಾರಸ್ತು ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ, ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಒಂದು ಸ್ಪೂನಷ್ಟು ಒಂದು ಸತಿ ತಂದಿಟ್ಕೊಂಡ್ರೆ ಸಾಕು, ಒಂದು ವರ್ಷ ಆಗುತ್ತೆ. ಒಂದು ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್ ಹಾಕಿ ಗಾಯ್ಸ್, ಇದನ್ನು ನೀವು ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಈ ಥರ ಬೀಟ್ರೂಟ್ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು ಈ ಥರ ಯಾವುದ್ರಲ್ಲಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ನನಗೆ ಕ್ಯಾರೆಟ್ ಜ್ಯೂಸ್ ಅಂದರೆ ಪರ್ಸ್ನಲಿ ತುಂಬ ಇಷ್ಟ, ಮಿಲ್ಕ್ ಆನ್ ಕ್ಯಾರೆಟ್ ಜ್ಯೂಸ್ ಆ್ಯಂಡ್ ಬೀಟ್ರೂಟ್ ಜ್ಯೂಸ್ ಅಂದರೆ ಇಷ್ಟ. ಸೊ ಅದಕ್ಕೆ ನಾನು ಇವತ್ತು ಬೀಟ್ರೂಟ್ ಜ್ಯೂಸ್ ಹೇಗೂ ನಮ್ಮ ಮನೇಲಿ ಯೂಸ್ ಮಾಡ್ತಿದ್ದೆ ಅದಕ್ಕೆ ಯೂಸ್ ಮಾಡಿದ್ದೀನಿ. ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಪಿಂಪಲ್, ಪಿಂಪಲ್ ಮಾರ್ಕ್ ಆ್ಯಂಡ್ ನ್ಯಾಚುರಲಾಗಿ ಸ್ಕಿನ್ ಲೈಟನಿಂಗ್, ರೇಡಿಯಂಟ್ ಗ್ಲೋ ಬರುತ್ತೆ ಆ್ಯಂಡ್ ಸನ್ ಟ್ಯಾನ್ ಹೋಗುತ್ತೆ, ಸನ್ ಬರ್ನ್ ಹೋಗುತ್ತೆ, ಯಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಆಗುತ್ತೆ, ಆ್ಯಂಟಿ ಏಜಿಂಗಾಗಿ ಕೂಡ ವರ್ಕ್ ಮಾಡುತ್ತೆ. ಗಸ್ ನೆಕ್ಸ್ಟ್ ನಾನು ಇದಕ್ಕೆ ಕಡಲೆ ಆಸಿಟ್ ಯೂಸ್ ಮಾಡಿದ್ದೀನಿ, ಇದರಿಂದ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗಿ ಇನ್ಫೆಕ್ಷನ್ ಆಗಿದ್ರೆ ಇನ್ಫೆಕ್ಷನ್ ಹೋಗೋಕ್ಕೂ ಹೆಲ್ಪ್ ಮಾಡಿ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಯೂಸ್ ಮಾಡಿದ್ದೀನಲ್ಲ ಆರೆಂಜ್ ಪೀಲ್ ಪೌಡರ್, ಅದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಏಜೆಂಟ್ ಇದೆ. ಸೊ ಅದು ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಲೈಟನಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆ್ಯಂಡ್ ಪಿಂಪಲ್ಸ್, ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ, ನ್ಯಾಚುರಲಾಗಿ ಸ್ಕಿನ್ ಲೈಟನಿಂಗ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಟ್ಯಾನ್ ತೆಗೆಯೋಕ್ಕೂ ಕೂಡ ಆರೆಂಜ್ ಪೀಲ್ ಪೌಡರ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಫೇಸ್ಗೆ. ಅದೊಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಗಾಯ್ಸ್. ಫ್ರೆಂಡ್ಸ್, ಈಗ ಫುಲ್ ಅಪ್ಲೈ ಮಾಡಿದ್ದೀನಿ, ಒಂದು 10 ಮಿನಿಟ್ಸ್ ಬಿಟ್ಕೊಂಡು ನಾನು ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ, ಬೇಕಿದ್ರೆ 15 ಮಿನಿಟ್ಸ್ ಕೂಡ ನೀವು ಬಿಟ್ಕೋಬೋದು. ಗಾಯ್ಸ್, ನನಗೆ ಫುಲ್ಲು ಫೇಸ್ ಡ್ರೈ ಆಗಿದೆ, ಜಸ್ಟ್ 10 ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ, ಆ್ಯಂಡ್ ಅಂಟ್ತಾ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಗಾಯ್ಸ್, ಈಗ ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಬೇಕಾದ್ರೆ ನೆನಪಿರಲಿ, ಯಾವುದೇ ಥರ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಏನು ಯೂಸ್ ಮಾಡಬಾರ್ದು, ಜಸ್ಟ್ ವಾಟರಲ್ಲಿ ಯೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ನನ್ನ ಫೇಸ್ ಎಷ್ಟು ಗ್ಲೋ ಬಂದಿದೆ, ರೇಡಿಯಂಟ್ ಗ್ಲೋ ಬಂದಿದೆ, ನನಗೆ ತುಂಬಾ ಸ್ಮೂತ್ ಥರ ಫೀಲ್ ಆಗ್ತಿದೆ, ತುಂಬ ಖುಷಿ ಆಯಿತು. ಗಾಯ್ಸ್, ಈ ವಿಡಿಯೋ ಇದರಲ್ಲಿರೋ ಫೇಸ್ ಪ್ಯಾಕ್ ನೀವು ಟ್ರೈ ಮಾಡಿ.